ಅವನ್ನೆಲ್ಲವನ್ನೂ ಕೂಡ. ಕೊರೋನಾ ಲಸಿಕೆ ಅಭಿಯಾನ ಶುರುವಾಗಿ ಇಷ್ಟು ದಿನ ಆದರೂ ಜನರಲ್ಲಿ ವ್ಯಾಕ್ಸಿನ್ ಭಯ ಹೋಗಿಲ್ಲ. ಬಳ್ಳಾರಿ ಜಿಲ್ಲೆಯ ಕುರಗೋಡು ತಾಲೂಕಿನ ಬೈಲೂರು ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ಕೊರೋನಾ ವ್ಯಾಕ್ಸಿನ್ಗೆ ಹೆದರಿ ಮರವೇರಿ ಕುಳಿತಿದ್ದಾನೆ. ಬಳ್ಳಾರಿ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಕಳೆದ 2 ದಿನಗಳಿಂದ ಲಸಿಕೆಯನ್ನು ನೀಡಲಾಗ್ತಿದೆ. ಆರೋಗ್ಯ ಸಿಬ್ಬಂದಿಯೇ ಊರು ಊರಿಗೆ ಹೋಗಿ ವ್ಯಾಕ್ಸಿನ್ ಹಾಕ್ತಿದ್ದಾರೆ. ಈ ವೇಳೆ ವ್ಯಕ್ತಿಯೊಬ್ಬ ಮರವೇರಿ ಕುಳಿತಿದ್ದಾನೆ. ಒಂದು ಕಡೆ ಕೊರೋನಾ ಆತಂಕ ಹೆಚ್ಚಾಗ್ತಿದ್ರೆ ಇನ್ನೊಂದು ಕಡೆ ಡೆಂಗ್ಯೂ ಚಿಕನ್ ಗುನಿಯಾ ಹಾವಳಿಯೂ ಜೋರಾಗ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಮಲೇರಿಯಾ ಜೊತೆಗೆ ಡೆಂಗ್ಯೂ ಚಿಕನ್ ಗುನಿಯಾ ಸಹ ಏರಿಕೆಯಾಗ್ತಿದೆ. ಜುಲೈ ಆಗಸ್ಟ್ ತಿಂಗಳಲ್ಲಿ ಸುಮಾರು 44 ಜನರಿಗೆ ಡೆಂಗ್ಯೂ ಕಾಣಿಸಿಕೊಂಡ್ರೆ 40 ಮಂದಿಗೆ ಚಿಕನ್ ಗುನಿಯಾ ತಗುಲಿತ್ತು. ಅದರಲ್ಲೂ ಮಲೇರಿಯಾದ ಅಬ್ಬರವೇ ಹೆಚ್ಚಾಗಿದ್ದು 70ಕ್ಕೂ ಹೆಚ್ಚು ಜನರನ್ನ ಬಾಧಿಸಿದೆಯಂತೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಡೆಂಗ್ಯೂ ಕೇಸ್ಗಳ ಸಂಖ್ಯೆ ಹೆಚ್ಚಳವಾಗಿದೆ. ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದ ಮಿಡ್ನೈಟ್ ಅಪಘಾತ ಪ್ರಕರಣದ ತನಿಖೆ ನಡೆಸ್ತಾ ಇರೋ ಪೊಲೀಸರು ಗಲ್ಲಿ ಗಲ್ಲಿಯನ್ನ ಜಾಲಾಡ್ತಿದ್ದಾರೆ. ಪೊಲೀಸರ ತನಿಖೆ ವೇಳೆ ಮತ್ತೊಂದು ಸಿಸಿಟಿವಿ ಫುಟೇಜ್ ಲಭ್ಯವಾಗಿದ್ದು ಇಸ್ವಿತಾ ಬಿಂದು ಸುತ್ತಾಟದ ದೃಶ್ಯ ಸೆರೆಯಾಗಿದೆ. 60 ಫೀಟ್ ರಸ್ತೆಯಲ್ಲಿ ಇಸ್ವಿತಾ ಹಾಗೂ ಬಿಂದು ನಡ್ಕೊಂಡು ಹೋಗಿದ್ದಾರೆ. ಆದರೆ ಎಲ್ಲಿ ಕಾರು ಹತ್ತಿದ್ರು ಅನ್ನೋದರ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಈ ಇಬ್ಬರು ನಡ್ಕೊಂಡು ಹೋದ ಎಲ್ಲೆಡೆ ಸಿಸಿಟಿವಿಗೆ ಶೋಧವನ್ನ ನಡೆಸಲಾಗ್ತಿದೆ. ಶಾಸಕ ಸತೀಶ್ ರೆಡ್ಡಿ ಕಾರುಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣದ ತನಿಖೆಯನ್ನ ಸಿಸಿಬಿಗೆ ವರ್ಗಾಯಿಸಲಾಗಿದೆ. ಈಗಾಗಲೇ ಪ್ರಾಥಮಿಕ ತನಿಖೆ ನಡೆಸಿರೋ ಬೊಮ್ಮನಹಳ್ಳಿ ಪೊಲೀಸರು 3 ಜನರನ್ನ ಬಂಧಿಸಿದ್ರು. ಆದರೀಗ ಪ್ರಕರಣ ಬೇರೆ ಆಯಾಮ ಪಡೆಯುತ್ತಾ ಇರೋ ಹಿನ್ನೆಲೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸಿಸಿಬಿಗೆ ವರ್ಗಾವಣೆ ಮಾಡಿದ್ದಾರೆ. ಹೀಗಾಗಿ ಸದ್ಯ ಜೈಲಲ್ಲಿರೋ ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಲು ಸಿದ್ಧತೆ ನಡೆಸಿದೆ. ದಾವಣಗೆರೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವ ಭೈರತಿ ಬಸವರಾಜ್, ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಸೇರಿದಂತೆ ಹಲವಾರು ನಾಯಕರು ಭಾಗಿಯಾಗಿದ್ದಾರೆ. ಸಭೆಯನ್ನುದ್ದೇಶಿಸಿ ದಾವಣಗೆರೆಯಲ್ಲಿ ಮಾತನಾಡಿದ ಅಮಿತ್ ಶಾ, ಇಂದು 3 ಯೋಜನೆಗಳ ಉದ್ಘಾಟನೆ ಮಾಡಿದ್ದೇನೆ. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿದೆ. ಕೊರೋನಾ ಮಹಾಮಾರಿ ಮಾನವ ಕುಲಕ್ಕೆ ಕಂಟಕವಾಗಿದೆ. ಇದಕ್ಕೆ ತಕ್ಕ ಕಾರ್ಯಕ್ರಮ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಪ್ರಧಾನಿಯವರು ಕೂಡ ಕೊರೋನಾ ವಿರುದ್ಧ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜೊತೆಗೆ ಜನತೆ ಹೋರಾಟ ಮಾಡಿದ್ದಾರೆ. ಇಡೀ ಜಗತ್ತೇ ಈ ಮಹಾಮಾರಿಗೆ ತತ್ತರಿಸಿದೆ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ ಕೊರೋನಾ ಖಿಲಾಫ್ ಬಹುತ್ ಅಚ್ಚೆ ತರಿಕೆ ಲಡಾಯಿ ಲಡಿ ಲಗಭಗ 5 ಕರೋಡ್ 20 ಲಾಖ ಲೋಕೋ ಕೋ ಡೋಸ್ ಲಗಾನೆ ಕಾ ಕಾಮ್ ಸಮಾಪ್ತ. 4 ಕರೋಡ್ ಲೋಕೋ ಕೋ ಪಹಲಾ ಡೋಸ್ ಲಗಾ ಹೈ ಔರ್ 1 ಕರೋಡ್ 16 ಲಾಖ ಲೋಕೋ ಕೋ ದೂಸರಾ ಡೋಸ್ ಬಿ ಲಗಾ ಹೈ ಔರ್ ಮುಜೆ ವಿಶ್ವಾಸ ಹೈ ಸೆಪ್ಟೆಂಬರ್ ಎಂಡ್ ತಕ್ ಲಗಭಗ ಲಗಭಗ 90% ಸೆ ಜ್ಯಾದಾ ಲೋಕೋ ಕೋ ಡೋಸ್ ಲಗಾನೆ ಕಾ ಕಾಮ್ ಬಸವರಾಜ ಬೊಮ್ಮಾಯಿ ಕೆ ನೇತೃತ್ವ ಮೇ ಸಮಾಪ್ತ. ಒಂದೇ ವೇದಿಕೆಯಲ್ಲಿ ರಾಜಕೀಯದ ಬದ್ಧ ವೈರಿಗಳು ಎನಿಸಿಕೊಂಡವರು ಕಾಣಸಿಗೋದು ಅಪರೂಪವಾಗಿದೆ. ಆದರೆ ರಾಮನಗರದಲ್ಲಿ ಇಂದು ಇದು ಸಾಧ್ಯವಾಗಿದೆ. ಕವಿ ಸಿದ್ದಲಿಂಗಯ್ಯ ಅವರ ನುಡಿ ನಮನ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಸಿಪಿ ಯೋಗೇಶ್ವರ್ ಭಾಗಿಯಾಗಿದ್ದರು. ಈ ವೇಳೆ ಸಿಪಿ ಯೋಗೇಶ್ವರ್ ಹಾಗೂ ಡಿಕೆ ಸುರೇಶ್ ನಗುನಗುತ್ತಾ ಮಾತನಾಡಿದ್ದು ಕುಮಾರಸ್ವಾಮಿ ನೋಡಿ ಕಣ್ಣೊಡೆದು ನಕ್ಕಿದ್ದಾರೆ. ಇದರಿಂದ ಗರಮಾದ ಎಚ್ಡಿಕೆ ಆಯೋಜಕರ ವಿರುದ್ಧ ಕಿಡಿಕಾರಿದ್ದಾರೆ. ಮಾಜಿ ಸಚಿವ ಯೋಗೇಶ್ವರ್ರನ್ನ ಸಂಸದ ಡಿಕೆ ಸುರೇಶ್ ಹಾಡಿ ಹೊಗಳಿದ್ದಾರೆ. ಸಿಪಿ ಯೋಗೇಶ್ವರ್ ಮತ್ತೆ ಮಂತ್ರಿ ಆಗ್ತಾರೆ ಅಂತ ಡಿಕೆ ಸುರೇಶ್ ಚನ್ನಪಟ್ಟಣದಲ್ಲಿ ಭವಿಷ್ಯ ನುಡಿದಿದ್ದಾರೆ. ಸಿಪಿ ಯೋಗೇಶ್ವರ್ ಹಾಗೂ ಅವರ ಬೆಂಬಲಿಗರಿಗೆ ಶುಭ ಕೋರ್ತೇನೆ. ಈ ವಿಚಾರವಾಗಿ ನಾನು ಹೆಚ್ಚು ಮಾತನಾಡಲ್ಲ, ಯಾಕಂದ್ರೆ ನಾಳೆ ಅವರು ಮಂತ್ರಿ ಆದ್ರೆ ಕಷ್ಟ ಆಗತ್ತೆ ಅಂತ ಹೇಳಿದ್ದಾರೆ. ಇನ್ನು ಡಿಕೆ ಸುರೇಶ್ ಹೇಳಿಕೆಗೆ ಸಿಪಿ ಯೋಗೇಶ್ವರ್ ನೋ ರಿಯಾಕ್ಷನ್ ಎಂದಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಜಿಲ್ಲೆಯಿಂದ ಅವರು ಆದಷ್ಟು ಬೇಗ ಸಚಿವರು ಆಗಲಿ ಅಂತಕ್ಕಂಥ ಆಶಯವನ್ನು ಕೂಡ ಬಹುಶಃ ನಾನು ಯಾವಾಗಲೂ ಕೂಡ ಅಭಿವೃದ್ಧಿಗೆ ಪೂರ್ವವಾಗಿ ಕೆಲಸ ಮಾಡಬೇಕು ರಾಜಕಾರಣ.
ರಾಜ್ಯದಲ್ಲಿ ಮತ್ತೊಂದು ಮಿನಿ ಸಮರಕ್ಕೆ ವೇದಿಕೆ ಸಜ್ಜಾಗಿದ್ದು, ನಾಳೆ ಮೂರು ಮಹಾನಗರ ಪಾಲಿಕೆಗಳಿಗೆ ಎಲೆಕ್ಷನ್ ನಡೆಯಲಿದೆ. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಾಲಿಗಿದು ಪ್ರತಿಷ್ಠೆಯ ಚುನಾವಣಾ ಕಣವಾಗಿ ಮಾರ್ಪಟ್ಟಿದೆ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿಯಲ್ಲಿ ನಾಳೆ ಪಾಲಿಕೆ ಚುನಾವಣೆ ನಡೆಯಲಿದ್ದು, ಇದೇ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಪಕ್ಷದ ಚಿಹ್ನೆ ಅಡಿ ಚುನಾವಣೆ ನಡೆಯಲಿದೆ. ಹೀಗಾಗಿ ಘಟಾನುಘಟಿಗಳೇ ಅಖಾಡಕ್ಕಿಳಿಯಲಿದ್ದು ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಎಲ್ಲೆಡೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಬಿಜೆಪಿ ನಾಯಕರು ಸರ್ಕಸ್ ಮಾಡ್ತಿದ್ರೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಈ ಚುನಾವಣೆ ಪ್ರತಿಷ್ಠೆಯ ಕಣವಾಗಿದೆ. ಇನ್ನು ಮೂರು ಮಹಾನಗರ ಪಾಲಿಕೆ ಚುನಾವಣೆ ಸಿಎಂಗೆ ದೊಡ್ಡ ಸವಾಲಾಗಿದೆ. ಯಾಕಂದ್ರೆ ಸ್ವಪಕ್ಷೀಯರ ನಡುವಿನ ಶೀತಲ ಸಮರವೇ ಬೊಮ್ಮಾಯಿಗೆ ತಲೆನೋವಾಗಿದೆ. ಮೂರು ಪಾಲಿಕೆಗಳಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದ್ದು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯೇ ಪ್ರತಿಷ್ಠೆಯ ಕಣವಾಗಿದೆ. ಯಾಕಂದ್ರೆ ತಮ್ಮಿಷ್ಟದ ಊರಲ್ಲೇ ಸ್ವಪಕ್ಷೀಯರ ಮುಸುಕಿನ ಗುದ್ದಾಟ ನಡೀತಾ ಇದೆ. ಹೀಗಾಗಿ ಕಳೆದ ಎರಡು ದಿನಗಳಿಂದ ಸಿಎಂ ಫುಲ್ ಆಕ್ಟಿವ್ ಆಗಿದ್ದಾರೆ. ಸ್ಥಳೀಯ ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿರೋ ಸಿಎಂ ಗೌಪ್ಯವಾಗಿ ಕಾರ್ಯಾಚರಣೆ ನಡೆಸಿದ್ದಾರಂತೆ. ಬಳ್ಳಾರಿ ಜಿಲ್ಲೆಯ ವಿಮ್ಸ್ ಆಸ್ಪತ್ರೆ ಕರ್ಮಕಾಂಡ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ಒಂದೇ ಬೆಡ್ನಲ್ಲಿ ಇಬ್ಬರು ಮಕ್ಕಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಅದೇ ಬೆಡ್ನಲ್ಲಿ ಪೋಷಕರು ಸಹ ಇರಬೇಕಾದ ಪರಿಸ್ಥಿತಿ ಇದೆ. ಕೊರೋನಾ ಮೂರನೇ ಅಲೆ ಮಕ್ಕಳನ್ನ ಹೆಚ್ಚು ಬಾಧಿಸಲಿದೆ ಅಂತ ತಜ್ಞರು ಎಚ್ಚರಿಕೆ ನೀಡುತ್ತಿದ್ದಾರೆ. ಆದರೆ ಜಿಲ್ಲಾಸ್ಪತ್ರೆ ಪರಿಸ್ಥಿತಿ ನೋಡಿದರೆ ಇದೇನಾ ಸಾಮಾಜಿಕ ಅಂತರ ಅನ್ನೋ ಪ್ರಶ್ನೆ ಮೂಡುತ್ತೆ. ಆಸ್ಪತ್ರೆಗಳಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಮಕ್ಕಳಿಗೆ ಚಿಕಿತ್ಸೆ ನೀಡೋದಕ್ಕೂ ವೈದ್ಯರಿಲ್ಲದೆ ಪರದಾಡ್ತಿದ್ದಾರೆ. ವಿವಿಧ ಕಾಯಿಲೆಗಳಿಂದ ಬಳಲ್ತಾ ಇರೋ 300 ಮಕ್ಕಳು ವಿಮ್ಸ್ಗೆ ದಾಖಲಾಗಿದ್ದು, ಈಗಾಗಲೇ ಬೆಡ್ಗಳ ಕೊರತೆ ಕಾಡೋದಕ್ಕೆ ಶುರುವಾಗಿದೆ. ಕೆಲವು ಮಕ್ಕಳನ್ನ ನೆಲದ ಮೇಲೆಯೇ ಮಲಗಿಸಿ ಆಕ್ಸಿಜನ್ ವ್ಯವಸ್ಥೆ ಮಾಡಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಮಕ್ಕಳಿಗೆ ಬೆಡ್ ವ್ಯವಸ್ಥೆಯಾಗಿದೆ. ವಿಮ್ಸ್ ನಿರ್ದೇಶಕರಿಗೆ ಆರೋಗ್ಯ ಸಚಿವರು ಫೋನ್ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.